ಸಮಾಂತರ ಶ್ರೇಡಿಯ ಪರಿಕಲ್ಪನೆ ಕೊಟ್ಟಿರುವಂತಹ ಶ್ರೇಡಿ ಸಮಾಂತರ ಶ್ರೇಣಿಯಲ್ಲಿ ಇದೆಯೇ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದು ನೋಡೋಣ ಬನ್ನಿ ಈಗ ಮೊದಲನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಇದೇ ರೀತಿ ಮುಂದುವರೆದ್ರೆ ಇದು ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣ ಆಗಿದೆ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಾಗ ನೋಡಿ ಮೊದಲನೆಯ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ ಇರುವಂತಹ ಜಂಪ್ ಸೈಜ್ ಎಷ್ಟು ಅಂತ ನಾವು ನೋಡೋದಾದರೆ ಅದು ಪ್ಲಸ್ ಒಂದಿದೆ ಅದೇ ಥರ ಎರಡನೇ ಸಂಖ್ಯೆಯಿಂದ ಮೂರನೇ ಸಂಖ್ಯೆಗಿರುವಂತಹ ಜಂಪ್ ಸೈಜ್ ಎಷ್ಟಪ್ಪ ಅಂದರೆ ಪ್ಲಸ್ ಒಂದಿದೆ ಮೂರನೇ ಸಂಖ್ಯೆಯಿಂದ ನಾಲ್ಕನೇ ಸಂಖ್ಯೆಗಿರುವಂತಹ ಒಂದು ಜಂಪ್ ಸೈಜ್ ಎಷ್ಟಪ್ಪ ಅಂದರೆ ಒಂದಿದೆ ಅಂದರೆ ಪ್ರತಿಯೊಂದು ಪದಕ್ಕೆ ಒಂದೊಂದು ಕೂಡಿದಾಗ ಅದೇನಾಗ್ತಾ ಹೋಗುತ್ತೆ ಅದು ಮುಂದಿನ ಸಂಖ್ಯೆ ಬರ್ತಾ ಹೋಗುತ್ತೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಒಂದು ಮತ್ತು ಮೂರು ಇವುಗಳ ನಡುವಿನ ಅಂತರ ಎಷ್ಟಪ್ಪ ಅಂದರೆ ಪ್ಲಸ್ ಎರಡು ಅದೇ ರೀತಿ ಮೂರು ಮತ್ತು ಐದರ ನಡುವಿನ ಅಂತರ ಎಷ್ಟಪ್ಪ ಅಂದರೆ ಪ್ಲಸ್ ಎರಡು ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿ ಇದೆಯೇ ಅಂತ ಕಂಡುಹಿಡಿಯಲಿಕ್ಕೆ ಕೇವಲ ಮೂರು ಸಂಖ್ಯೆಗಳಿದ್ರೆ ಸಾಕಾಗ್ತದೆ ಹೆಚ್ಚಿನ ಸಂಖ್ಯೆಗಳ ಅಗತ್ಯ ಇರೋಲ್ಲ ಈಗ ಇದನ್ನು ನಾವು ಗಮನಿಸಿದಾಗ ಇಲ್ಲೂ ಸಹ ಇವುಗಳ ನಡುವಿನ ಅಂತರ ಪ್ಲಸ್ ಎರಡಿದೆ ಇಲ್ಲೂ ಸಹ ಇವುಗಳ ನಡುವಿನ ಅಂತರ ಪ್ಲಸ್ ಎರಡಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಈಗ ಯಾವುದೇ ಒಂದು ಶ್ರೇಣಿ ಒಂದರಿಂದನೇ ಪ್ರಾರಂಭ ಆಗಬೇಕು ಅಂತೇನಿಲ್ಲ ಅದು ಬೇರೆ ಸಂಖ್ಯೆಯಿಂದ ಪ್ರಾರಂಭ ಆಗ್ಬೋದು ಈಗ ನಾಲ್ಕಕ್ಕೆ ಮೂರನ್ನು ಕೂಡಿದಾಗ ಏಳಾಗ್ತದೆ ಅದೇ ಏಳಕ್ಕೆ ಮೂರನ್ನು ಕೂಡಿದಾಗ ಹತ್ತಾಗ್ತದೆ ಹತ್ತಕ್ಕೆ ಮೂರನ್ನು ಕೂಡಿದಾಗ ಹದಿಮೂರಾಗ್ತದೆ ಅಂದರೆ ಇಲ್ಲೂ ಸಹ ಪ್ರತಿಯೊಂದು ಸಂಖ್ಯೆಯಿಂದ ಸಂಖ್ಯೆಗೆ ಮೂರನ್ನು ಕೂಡ್ತಾ ಹೋಗಿದ್ದೀವಿ ಅಂದರೆ ಇಲ್ಲೂ ಸಹ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಿದ್ಯಪ್ಪ ಅಂದರೆ ಪ್ಲಸ್ ಮೂರಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಒಂದು ಮತ್ತು ನಾಲ್ಕರ ನಡುವಿನ ಅಂತರ ಎಷ್ಟಿದೆ ಅಂತ ನಾವು ನೋಡೋದಾದರೆ ಪ್ಲಸ್ ಮೂರಿದೆ ಅದೇ ರೀತಿ ನಾಲ್ಕು ಮತ್ತು ಒಂಬತ್ತರ ನಡುವಿನ ಅಂತರ ಎಷ್ಟಿದೆಯಪ್ಪ ಅಂದರೆ ಪ್ಲಸ್ ಐದಿದೆ ನೋಡಿ ಇವುಗಳ ನಡುವಿನ ಅಂತರ ಇಲ್ಲಿ ಪ್ಲಸ್ ಮೂರಿದೆ ಇಲ್ಲಿ ಪ್ಲಸ್ ಐದಿದೆ ಇವೆರಡು ಬೇರೆ ಬೇರೆಯಾಗಿದೆ ಇನ್ನು ಮುಂದನ್ನು ನಾವು ನೋಡೋದಾದರೆ ಮತ್ತೆ ಬೇರೆ ಆಗ್ತಾ ಹೋಗುತ್ತೆ ಅದರಿಂದ ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಗೊತ್ತಾಗ್ತದೆ ಹಾಗಾದರೆ ಈಗ ಮೊದಲನೇ ಉದಾಹರಣೆಯನ್ನು ನಾವು ಗಮನಿಸಿದಾಗ ಇಲ್ಲಿ ನೋಡಿ ಇವುಗಳ ನಡುವಿನ ಅಂತರ ಇಲ್ಲಿ ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮತ್ತು ಇಲ್ಲಿ ಇವುಗಳ ನಡುವಿನ ನಂತರ ಪ್ಲಸ್ ಎರಡು ಪ್ಲಸ್ ಎರಡು ಇವುಗಳ ನಡುವಿನ ನಂತರ ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಎರಡು ಪದಗಳ ನಡುವಿನ ಅಂತರ ಸ್ಥಿರವಾಗಿದ್ದರೆ ಅಥವಾ ಸಾಮಾನ್ಯವಾಗಿದ್ದರೆ ಅಂತಹ ಒಂದು ಶ್ರೇಣಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ನಾವು ಹೇಳ್ತೀವಿ ಹಾಗಾದರೆ ಮೊದಲನೇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಎರಡನೇದು ಸಹ ಸಮಾಂತರ ಶ್ರೇಣಿಯಲ್ಲಿದೆ ಮೂರನೇದು ಸಹ ಸಮಾಂತರ ಶ್ರೇಣಿಯಲ್ಲಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಮೂರು ಮತ್ತು ಐದು ಇವುಗಳ ನಡುವಿನ ಅಂತರ ಎರಡಿದೆ ಐದು ಮತ್ತು ಎಂಟರ ನಡುವಿನ ಅಂತರ ಮೂರಿದೆ ಅಂದರೆ ಪ್ಲಸ್ ಎರಡು ಪ್ಲಸ್ ಮೂರಿದೆ ಈಗ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯೇ ಅಂತ ನಾವು ನೋಡೋದಾದರೆ ಖಂಡಿತವಾಗಿ ನಾವು ಮೊದಲ ಎರಡು ಇದನ್ನು ನೋಡಿದಾಗ ವ್ಯತ್ಯಾಸ ಸ್ಥಿರವಾಗಿ ಇಲ್ದಿರೋದ್ರಿಂದ ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಕಡಾಖಂಡಿತವಾಗಿ ನಾವು ಅದನ್ನು ಹೇಳಬಹುದಾಗಿದೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇವುಗಳನ್ನು ಗಮನಿಸೋಣ ಈಗ ಎಂಟು ಮತ್ತು ಐದರ ನಡುವಿನ ವ್ಯತ್ಯಾಸವನ್ನು ನಾವು ತೆಗೆದುಕೊಳ್ಳಿದ್ರೆ ಮೈನಸ್ ಮೂರಿದೆ ಅದೇ ರೀತಿ ಐದು ಮತ್ತು ಎರಡರ ನಡುವಿನ ಅಂತರ ಮೈನಸ್ ಮೂರಿದೆ ಎರಡು ಮತ್ತು ಮೈನಸ್ ಒಂದರ ಅಂತರ ಮೈನಸ್ ಮೂರಿದೆ ಅಂದರೆ ಇಲ್ಲಿ ನಾವು ವ್ಯತ್ಯಾಸ ಧನಸಂಖ್ಯೆಯೇ ಆಗಿರಬೇಕು ಅಂತೇನಿಲ್ಲ ಋಣ ಸಹ ಆಗಿರಬಹುದಾಗಿದೆ ಇಲ್ಲಿ ವ್ಯತ್ಯಾಸ ಮೈನಸ್ ಮೂರಿದೆ ಇಲ್ಲೂ ಸಹ ವ್ಯತ್ಯಾಸ ಮೈನಸ್ ಮೂರಿದೆ ಇಲ್ಲೂ ಸಹ ವ್ಯತ್ಯಾಸ ಮೈನಸ್ ಮೂರಿದೆ ಅಂದರೆ ಈ ಶ್ರೇಣಿಯು ಸಹ ಸಮಾಂತರ ಶ್ರೆಡೀಲ್ ಇದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದಾಗಿದೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಈಗ ಈ ಉದಾಹರಣೆಯನ್ನು ನೋಡಿದ ತಕ್ಷಣ ನಮಗೆ ಇದು ಸಮಾಂತರ ಶ್ರೆಡೀಲ್ ಇದೆಯಾ ಅಂತಂದರೆ ಭಾಳಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಎಲ್ಲನೂ ಒಂಬತ್ತು 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 ಇದೆ ಆದರೆ ಈಗ ಇದು ಸಮಾಂತರ ಶ್ರೆಡೀಲ್ ಇದೆಯಾ ಅಂತ ನೋಡೋದಾದರೆ ನೋಡಿ ಒಂಬತ್ತರಲ್ಲಿ ಒಂಬತ್ತನ್ನು ಕಳೀರಿ ಅಂದರೆ ಒಂಬತ್ತು ಮತ್ತು ಒಂಬತ್ತರ ನಡುವಿನ ಅಂತರ ಸೊನ್ನೆ ಮತ್ತು ಒಂಬತ್ತು ಮತ್ತು ಒಂಬತ್ತರ ನಡುವಿನ ಅಂತರ ಸೊನ್ನೆ ಒಂಬತ್ತು ಮತ್ತು ಒಂಬತ್ತರ ನಡುವಿನ ನಂತರ ಸೊನ್ನೆ ಅಂದರೆ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ಇದೂ ಸಹ ಇಲ್ಲಿ ಪ್ಲಸ್ ಸೊನ್ನೆ ಆಗಲಿ ಮೈನಸ್ ಸೊನ್ನೆ ಆಗಿ ಆಗಲಿ ಹಾಕಂಗಿಲ್ಲ ಏಕೆಂದರೆ ಸೊನ್ನೆ ಅಂತಕ್ಕಂಥದ್ದು ಪೂರ್ಣಾಂಕ ಇದು ಪೂರ್ಣಾಂಕನೂ ಅಲ್ಲ ಪೂರ್ಣಾಂಕನೂ ಅಲ್ಲ ಆದ್ದರಿಂದ ಇದನ್ನು ಸೊನ್ನೆ ಅಂತ ಮಾತ್ರ ಬರಿತೀವಿ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿದೆ ಇಲ್ಲೂ ಸೊನ್ನೆ ಇದೆ ಇಲ್ಲೂ ಸೊನ್ನೆ ಇದೆ ಇಲ್ಲೂ ಸೊನ್ನೆ ಇದೆ ಆದ್ದರಿಂದ ಇದೂ ಸಹ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಾವು ಹೇಳ್ಬಹುದಾಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಮೈನಸ್ ಮೂರು ಮತ್ತು ಸೊನ್ನೆ ಇವುಗಳ ನಡುವಿನ ಅಂತರನ ನಾವು ತೆಗೆದುಕೊಂಡಾಗ ಇಲ್ಲೇನಾಗ್ತಾ ಹೋಗುತ್ತೆ ಇಲ್ಲಿ ಇವುಗಳ ನಡುವಿನ ಅಂತರ ಪ್ಲಸ್ ಮೂರು ಇವುಗಳ ನಡುವಿನ ಅಂತರ ಪ್ಲಸ್ ಮೂರು ಇವುಗಳ ನಡುವಿನ ಅಂತರ ಪ್ಲಸ್ ಮೂರು ಅಂದರೆ ಯಾವುದೇ ಒಂದು ಶ್ರೇಣಿ ಧನಸಂಖ್ಯೆಯಿಂದನೇ ಪ್ರಾರಂಭ ಆಗಬೇಕು ಅಂತೇನಿಲ್ಲ ಋಣ ಸಂಖ್ಯೆಯಿಂದ ಬೇಕಾದರೂ ಆಗ್ಬೋದು ಆದರೆ ಅವುಗಳ ನಡುವಿನ ಅಂತರ ಸ್ಥಿರವಾಗಿರಬೇಕು ಇಲ್ಲಿ ನೋಡಿ ಇವುಗಳ ನಡುವಿನ ಅಂತರ ಪ್ಲಸ್ ಮೂರು ಇವುಗಳ ನಡುವಿನ ಅಂತರ ಪ್ಲಸ್ ಮೂರಿದೆ ಇವುಗಳ ನಡುವಿನ ಅಂತರ ಪ್ಲಸ್ ಮೂರಿದೆ ಅಂದರೆ ಇದೂ ಸಹ ಸಮಾಂತರ ಶ್ರೇಣಿ ಆಗಿದೆ ಮೊದಲನೇ ಉದಾಹರಣೆಯನ್ನು ತೆಗೆದುಕೊಂಡಾಗ ಇವುಗಳ ಒಂದು ನಡುವಿನ ವ್ಯತ್ಯಾಸ ಒಂದಿದೆ ಅಂದರೆ ವ್ಯತ್ಯಾಸ ಸ್ಥಿರವಾಗಿದೆ ಎರಡರಲ್ಲೂ ಸಹ ಇವುಗಳ ನಡುವಿನ ವ್ಯತ್ಯಾಸ ಎರಡಿದೆ ಇವುಗಳ ವ್ಯತ್ಯಾಸವೂ ಸಹ ಸ್ಥಿರವಾಗಿದೆ ಮೂರನೇ ಉದಾಹರಣೆಯನ್ನು ಗಮನಿಸಿದಾಗ ಇಲ್ಲೂ ಸಹ ವ್ಯತ್ಯಾಸ ಸ್ಥಿರವಾಗಿದೆ ಅದೇ ರೀತಿ ಯಾವುದೇ ಒಂದು ಉದಾಹರಣೆಯಲ್ಲಿ ವ್ಯತ್ಯಾಸ ಸ್ಥಿರವಾಗಿದೆ ಅಂತಂದರೆ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ಆ ಒಂದು ಕೊಟ್ಟಿರುವಂತಹ ಶ್ರೇಣಿ ಏನಾಗಿದೆಯಪ್ಪ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ನಾವು ಕಂಡುಹಿಡಬಹುದಾಗಿದೆ ಒಂದರಿಂದನೇ ಪ್ರಾರಂಭ ಆಗಬೇಕಂತೇನಿಲ್ಲ ಯಾವುದೇ ಸಂಖ್ಯೆಯಿಂದ ಪ್ರಾರಂಭ ಆಗ್ಬೋದು ಧನ ಸಂಖ್ಯೆಯಿಂದನೇ ಪ್ರಾರಂಭ ಆಗಬೇಕು ಅಂತೇನಿಲ್ಲ ಋಣ ಸಂಖ್ಯೆಯಿಂದ ಬೇಕಾದರೂ ಪ್ರಾರಂಭವಾಗ್ಬೋದು ಅದು ಒಂದು ಕಂಟಿನ್ಯೂಸ್ ಸ್ಥಿರ ಸಂಖ್ಯೆನೂ ಆಗಿರ್ಬೋದು ನೋಡಿ ಇಲ್ಲಿ ಒಂಬತ್ತು 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 ಆದರೆ ಇವುಗಳ ನಡುವಿನ ವ್ಯತ್ಯಾಸ ಸೊನ್ನೆ ಇದೆ ಆದ್ದರಿಂದ ಇದೂ ಸಹ ಸಮಾಂತರ ಶ್ರೇಣಿಯಲ್ಲಿದೆ ಅಂದರೆ ಸಮಾ ಯಾವುದೇ ಒಂದು ಶ್ರೇಣಿ ಸಮಾಂತರ ಇದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅವುಗಳ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರಬೇಕು ಇಂತಹ ಒಂದು ಶ್ರೇಣಿಗೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಇದನ್ನು ನಾವು ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಲೂ ಸಹ ನಾವು ಕರಿತೀವಿ ಅಥವಾ ಶಾರ್ಟ್ ಫಾರ್ಮಲ್ಲಿ ಎ ಪಿ ಅಂತಲೂ ಸಹ ಇದನ್ನು ನಾವು ಹೇಳಲಾಗತ್ತೆ